ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಾನು ಈ ಬಾರಿ ಪ್ರತಿ ಸಲ ಹೇಳ್ತಾ ಇದ್ದೀನಿ ಪದೇ ಪದೇ ಚುನಾವಣೆಗಳ ಹತ್ತಿರ ಹತ್ತಿರ ಬರ್ತಾ ಇದೆ ಅಂತ ಹೇಳಿ ಅಂತ ಆ ಹಿಂದೆಯೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರತಿಷ್ಠಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಕುಂಬಳಗೋಡು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಈ ಬಾರಿ ಉಪಾಧ್ಯಕ್ಷರಾಗಿ ಪ್ರಭಾರ ಅಧ್ಯಕ್ಷರಾಗಿ ತಮ್ಮದೇ ಆಗಿರ್ತದೆ ವಿಶೇಷ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ನರಸಿಂಹಮೂರ್ತಿಯವರು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಮನೆಗೆ ನಾವೇ ಭೇಟಿ ಕೊಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಬಂದು ಏನು ಅಂತ ಹೇಳಿ ಅಂತೇಳಿ ಅಂತ ಅವರು ಕ್ಯಾನ್ವಸ್ಗೆ ಹೊರಟಿದ್ರು ಅವ್ರನ್ನ ತಡೆ ಹಿಡಿದು ನಿಲ್ಲಿಸಿದ್ದೇವೆ ಸರ್ ಮೊದಲೇದಾಗಿ ಸ್ವಾಗತ ಸರ್ ಎರಡನೇ ಫಸ್ಟ್ ಪ್ರಶ್ನಂದು ಏನು ಅಂತಂದರೆ ಸೋಮಶೇಖರ್ ಅವರು ಈ ಬಾರಿ ಬಿ ಜೆ ಪಿಯಿಂದ ನಿಂತಿದ್ದಾರೆ ಗೆಲ್ತಾರೆ ಕುಂಬಳುಗೋಡೊಳಗೆ ಬಹುಮತ ಬರ್ತಿದ್ದು ಕೇಳ್ತಾನೇ ಇದ್ದೀವಿ ಕೇಳ್ತಾನೇ ಇದೀವಿ ಆಮೇಲೆ ಕೋವಿಡ್ ಟೈಮಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇದೆಲ್ಲವೂ ಅವರು ಹೇಳ್ತಾರೆ ಬೇಡ ನನಗೆ ಅದು ಯಾವುದೇ ಬೇಡ ನನಗೆ ನೀವು ಈ ಒಂದು ಕಡೆ ಇದ್ದವ್ರೆ ಇನ್ನೊಂದು ಕಡೆಗೆ ಬಂದ್ರಿ ಸೋಮಶೇಖರ್ನ ಮೆಚ್ಕೊಂಡಿದ್ರಿ ಸೋಮಶೇಖರ್ ಒಳಗೆ ಏನು ಒಳ್ಳೆಯ ಗುಣ ಕಂಡಿದ್ದೀರಿ ನೀವು ಸೋಮಶೇಖರ್ ಸಾಹೇಬರು ಅಂತ ಹೇಳ ಇಲ್ಲ ಅದ್ರ ಬಗ್ಗೆ ಏನು ಹೇಳೋದು ಹೆಚ್ಚು ಇಲ್ಲ ಎಲ್ಲಿಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ಅಂತ ಹೇಳಿದ್ರೆ ಸಾಹೇಬ್ ನಮ್ಮ ಸೋಮಶೇಖರ್ ಸಾಹೇಬ್ರು ಹೆಂಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಚಿಕ್ಕ ಹುಡುಗನಿಂದ ಹಿಡಿದು ದೊಡ್ಡವ್ರವರ್ಗು ಅವರು ಬನ್ನಿ ಯಾವ ಥರ ಏನು ಕೆಲಸ ಆಗಬೇಕು ಅಂತ ಯಾವುದೇ ಹೆಚ್ಚು ಕಮ್ಮಿ ಹೆಚ್ಚಂದರು ಅವರು ಒಂದು ಮೂವತ್ತಿಂದ ನಲ್ವತ್ತು ಸಾವಿರ ಜನದ ಹೆಸರುಗಳನ್ನ ಲೀಡ್ರ್ಗಳನ್ನ ಅವ್ರು ಬಯಲೇ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಿಲ್ಲ ಯಾಕೆ ಅಂತ ಹೇಳಿದ್ರು ಅವರು ಎಷ್ಟೇ ದಿವಸ ಆಗಿದ್ರು ಯಾವತ್ತಿ ಒಬ್ಬ ಸಲಕ್ಕೆ ಮೈಂಡ್ಗೆ ಹಾಕೊಂಡು ಇವರು ಈ ಊರಲ್ಲಿ ಈ ಲೀಡ್ರ್ ಇದ್ದಾರೆ ಈ ಊರ ಮತದಾರ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಕರೀತಾರೆ ಅದೊಂದು ಅವರು ಒಳ್ಳೆಯ ಒಂದು ಮನಸ್ಸು ಅಂತ ಹೇಳ್ತಾರೆ ಅದೇ ಥರ ಅಲ್ಲೇ ಯಾವುದೇ ಕೆಲಸ ಆಗ್ಬೋದು ಯಾರೇ ಹೋಗ್ಲಿ ಪಕ್ಷಾತೀತವಾಗಿ ನಾವು ಇವರು ಆ ಪಕ್ಷ ಈ ಪಕ್ಷ ಅಂತ ಏನು ಹೇಳೋದು ಯಾರೇ ಬಂದು ಏನೇ ಕೇಳಿದ್ರು ಅವರು ಸಹಾಯ ಮಾಡ್ತಾರೆ ಕೆಲಸ ಮಾಡಿಕೊಡ್ತಾರೆ ಆ ಒಂದು ಒಂದು ಆ ಒಂದು ಗುಣ ಇರೋದ್ರಿಂದ ನಾವೆಲ್ಲ ಅವ್ರ ಜೊತೇಲಿ ಕೆಲಸ ಮಾಡೋಕ್ಕೆ ಇಷ್ಟಪಟ್ಟಿದ್ದೀವಿ ಆಮೇಲೆ ನಾವು ಎಷ್ಟೇ ಹೊತ್ತಲ್ಲಿ ಯಾವಾಗೇ ಒಂದು ಇನ್ನೂ ಒಂದು ವಿಚಾರ ಏನು ಅಂದರೆ ಎಷ್ಟೇ ಅವತ್ತಲ್ಲಿ ಯಾವಾಗ ನಾವು ಕಾಲ್ ಮಾಡಿದ್ರು ನಮಗೆ ಡೈರೆಕ್ಟಾಗಿ ಫೋನ್ ಮಾಡ್ತಾರೆ ಮತ್ತು ಮೆಸೇಜ್ ಹಾಕೋರು ಏನು ವಿಚಾರ ಅಂತ ಕೇಳಿ ವಿಚಾರ ಮಾಡಿ ಮತ್ತೆ ವಾಪಸ್ಸು ರಿಟರ್ನ್ ಫೋನ್ ಮಾಡ್ತಾರೆ ಆ ಒಂದು ಗುಣ ಅಂದರೆ ನಾವು ಅವ್ರು ಇಷ್ಟಪಡೋಕ್ಕೆ ಇಷ್ಟಪಡ್ತೀವಿ ಸರಿ ಗುಣಗಳು ಬಹುಶಃ ಬೇರೆಯವರು ಇನ್ನೂ ಬಹಿರಂಗಪಡಿಸಿರಲಿಲ್ಲ ನೀವು ಹೇಳಿದ್ರಿ ಮೂವತ್ತು ನಲವತ್ತು ಸಾವಿರ ಜನರ ಹೆಸರನ್ನ ಬಾಯಲ್ಲಿ ಇಟ್ಕೊಂಡಿದ್ದಾರೆ ಅಂತಾರೆ ನಿಜಕ್ಕೂ ಹೆಮ್ಮೆಯ ಸಂಗತಿ ಜ್ಞಾಪಕ ಶಕ್ತಿಯೂ ಚೆನ್ನಾಗಿದೆ ಕ್ಷೇತ್ರದ ನಾಡಿ ಮಿಡ್ತವ್ರಿಗೆ ಚೆನ್ನಾಗಿದೆ ನನ್ನ ಕಡೆಯ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಅನುಕಂಪ ವರ್ಕೌಟ್ ಆಗುತ್ತಾ ಅವರ ಅಭಿವೃದ್ಧಿ ವರ್ಕೌಟ್ ಆಗುತ್ತಾ ಹೇಗಿದೆ ಇಲ್ಲಿ ಅನುಕಂಪ ಅನ್ನೋದು ಏನು ಬರೋದೇ ಇಲ್ಲ ಬಿಡಿ ಯಾವುದೇ ಟೈಮ್ ಒಳಗೂ ಅನುಕಂಪ ವಿಚಾರವೇ ಬರೋದಿಲ್ಲ ಇಲ್ಲೇನೂ ಅಭಿವೃದ್ಧಿ ಅಷ್ಟೇ ಇದು ಯಾವುದೇ ಕಾರಣಕ್ಕೂ ಅನುಕಂಪ ಅನ್ನೋ ಭಾವನೆ ಬರೋದಿಲ್ಲ ಅದು ಬಿಟ್ಟರೆ ಬೇರೆ ಏನು ಇಲ್ಲಿ ಏನಿಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅವರ ಒಂದು ಕೆಲಸ ಅವರ ಒಂದು ಕಾರ್ಯ ಎಲ್ಲ ವಿಚಾರದೊಳಗೂ ನಾವು ಸ್ಪಂದಿಸಿರೋದೇ ಅವ್ರಿಗೆ ಶ್ರೀರಕ್ಷೆ ಆಗುತ್ತೆ ಸರಿ ಅವ್ರಿಗೆ ಲೀಡ್ ಸಿಗುತ್ತಾ ಗುಬ್ಳಗೋಡ್ ಪಂಚಾಯತ್ ಏ ಸಿಕ್ಕೇ ಸಿಗುತ್ತೆ ಅದ್ರ ಬಗ್ಗೆ ಅನುಮಾನ ಇಲ್ಲ ಸಿಕ್ಕೇ ಸಿಗುತ್ತೆ ಮತದಾರರಿಗೆ ಇಲ್ಲಿ ನಮ್ಮಲ್ಲಿ ಇದಕ್ಕೆ ಯಾರು ಕೆಲಸ ಮಾಡಿದ ಅವ್ರಿಗೆ ಓಟ್ ಮಾಡಿ ಅವ್ರಿಗೆ ಅವ್ರ ಜೊತೆಲಿ ನಾವು ಇರೋಣ ಅಂತ ಎಲ್ಲರೂ ಕ ಕೇಳಿದ್ದೀವಿ ಎಲ್ಲ ಮನೆ ಮನೆಗೆ ಹೋಗಿ ವಿಚಾರಿಸಿದ್ದೀವಿ ಮತ ಕೇಳಿದ್ದೀವಿ ಎಲ್ಲರೂ ಉತ್ಸಾಹದಿಂದ ಮತ ಹಾಕ್ಲಿಕ್ಕೆ ತಯಾರಾಗಿದ್ದಾರೆ ಅಲ್ಲಿ ಕೇಳ್ತಾರೆ ಇಲ್ಲಿ ಯಾವುದೇ ಸಮಯದೊಳಗೂ ಸೋಮಶೆ ಕರ್ಬಿಟ್ಟರೆ ಬೇರೆ ಯಾರೂ ಬಂದಿಲ್ಲ ಕಷ್ಟದೊಳಗಿರ್ಬೋದು ಸುಖದಲ್ಲಿರ್ಬೋದು ಅವರೇ ನಮಗೆ ಬಂದಿರೋದು ಅವರೇ ಬಂದು ನಮ್ಮತ ಮಾತಾಡ್ತಾ ಇರೋದು ಅಂತ ಹೇಳಿದ್ದಾರೆ ಅದೇ ವಿಚಾರವಾಗಿ ಏನಾಗೈತೆ ಅಂತ ಹೇಳಿದ್ರೆ ನಮ್ಮಲ್ಲಿ ನೋಡ್ಬೋದಾಯಿತು ಎಲ್ಲೂ ಒಂದು ಮಣ್ ರೋಡ್ ಇಲ್ಲ ಎಲ್ಲಿ ನೋಡಿ ಸಿಮೆಂಟ್ ರಸ್ತೆ ಸಿಮೆಂಟ್ ಮೋರಿ ಎಲ್ಲ ಕಡೆ ಡೆವಲಪ್ಮೆಂಟ್ ಮಾಡೇ ಮಾಡಿದ್ದಾರೆ ಅದರಿಂದ ನಾವು ಇಷ್ಟಪಡ್ತೀವಿ ಅವ್ರಿಗೂ ವೋಟ್ ಮಾಡ್ತೀವಿ ಯಾವುದೇ ಹೋಗಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಸೋಮಶೇಖರ್ ಅವರ ಬಗ್ಗೆ ಒಂದು ಹೇಳುವಂಥದ್ದು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಕೋವಿಡ್ ಟೈಮ್ಗೆ ವ್ಯಾಕ್ಸಿನೇಷನಿಂದ ಹಿಡಿದು ಫುಡ್ ಕಿಟ್ಟಿಂದ ಹಿಡಿದು ತರಕಾರಿಯಿಂದ ಹಿಡಿದು ಹಾಲಿಂದ ಹಿಡಿದು ಆಸ್ಪತ್ರೆ ಖರ್ಚಿಂದ ಹಿಡಿದು ಮೃತರಾದವರಿಗೆ ಒಂದು ಲಕ್ಷದಿಂದ ಹಿಡಿದು ಈ ರೀತಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಇವತ್ತೊಂದು ಹೊಸ ವಿಚಾರವನ್ನು ಹೇಳಿದಂಥದ್ದು ನರಸಿಂಹಮೂರ್ತಿ ಅವರು ಏನು ಅಂತಂದರೆ ಮೂವತ್ತರಿಂದ ನಲವತ್ತು ಸಾವಿರ ಜನರ ಹೆಸರನ್ನು ಸೋಮಶೇಖರ್ ಅವರ ಮಸ್ತಕದಲ್ಲಿದೆ ಹೆಸರಿಡ್ದು ಹೋಗ್ತಾರೆ ಚಿಕ್ಕ ಮಕ್ಕಳು ಬಂದರೆ ಮಾತಾಡಿ ಏನಾಗಬೇಕು ಅಂತ ಕೇಳ್ತಾರೆ ಅವರು ಸಹಾಯ ಮಾಡಿದರೆ ಎಲ್ಲೂ ಕೂಡ ಹೇಳೋದಿಲ್ಲ ಏನಾಗಬೇಕು ಎತ್ತಾಗಬೇಕು ಅಂತ ಕೇಳ್ತಾರೆ ಅಷ್ಟೇ ಅಲ್ಲ ಯಾರೇ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡೋದಲ್ಲ ಅದನ್ನು ಪರಿಹರಿಸುಬಿಟ್ಟು ಆ ಸಮಸ್ಯೆಯನ್ನು ಪರಿಹರಿಸಿ ಅನುಕೂಲ ಮಾಡುವಂತಹ ಕೆಲಸವನ್ನು ಸೋಮಶೇಖರ್ ಅವರು ಮಾಡ್ತಾ ಇದ್ದಾರೆ ಅನುಕಂಪ ಇಲ್ಲಿ ಏನೂ ನಡೆಯೋದಿಲ್ಲ ಅನ್ನುವಂಥದ್ದು ಅವರ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ಹಲವು ಜನರ ಸಂದರ್ಶನವನ್ನು ಮಾಡಿ ನಿಮ್ಗೆ ಗಮನಕ್ಕೆ ತರ್ತಾನೆ